ಇ7 ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾಗರಿಕ ಸೇವೆಗಳ ಪರೀಕ್ಷೆ ಅರಿವು ಕಾರ್ಯಕ್ರಮ ರಾಮಚಂದ್ರನ್ ಹಾರ್. ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಂಟಿಯಾಗಿ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದ ಪರೀಕ್ಷೆಗಳ ಕುರಿತು ಅರಿವು ಮೂಡಿಸುವ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಹಾರ್ ಅವರು ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೆಪ್ಟೆಂಬರ್ 15 ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಗಡಿ ಜಿಲ್ಲೆಯಾದ ಬೀದರ್ನಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದ ಪರೀಕ್ಷೆಗಳ ಕುರಿತು ಅರಿವು ಮೂಡಿಸಲು ಹಿಂದಿನ ಜಿಲ್ಲಾಧಿಕಾರಿಗಳಾದ ಶ್ರೀ ಪಿಸಿ ಜಾಫರ್ ಅವರು ನಡೆಸಿದ ವಿಶೇಷ ಕಾರ್ಯಕ್ರಮವನ್ನು ಮುಂದುವರೆಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಇದಾಗಿದೆ ಎಂದು ತಿಳಿಸಿದರು. ನಾಗರಿಕ ಸೇವೆಗಳ ಪರೀಕ್ಷೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಅರಿವಿನ ಕೊರತೆ ಇದೆ. ಇಂಗ್ಲಿಷ್ ಬರುತ್ತಿದ್ದರೆ ಮಾತ್ರ ಪರೀಕ್ಷೆ ಬರೆಯಲು ಸಾಧ್ಯ, 2-3 ಭಾಷೆಗಳು ಬರಬೇಕು ಎಂದೆಲ್ಲ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾಹಿತಿ ಒದಗಿಸಬೇಕು, ಅವರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು ಎಂದು ಯೋಚಿಸಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶಗಳಿಂದ ಬೀದರ್ನಂಥ ಗಡಿಭಾಗದ ಪ್ರದೇಶಗಳ ವಿದ್ಯಾರ್ಥಿಗಳು ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಪಾಸಾಗುವ ಸಂಖ್ಯೆಯು ಬಹಳ ಕಡಿಮೆ ಇದೆ. ಬೀದರ್ನಂತಹ ಹಿಂದುಳಿದ ಜಿಲ್ಲೆಯಿಂದ ಒಬ್ಬರು ಅಥವಾ ಇಬ್ಬರು ಮಾತ್ರ ನಾಗರಿಕ ಸೇವೆಗಳ ಪರೀಕ್ಷೆಯನ್ನು ಪಾಸು ಮಾಡಿಕೊಳ್ಳುತ್ತಾರೆ. ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಹೆಚ್ಚು ಜನರು ಪಾಸಾಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಅವಕಾಶ ಕಲ್ಪಿಸಬೇಕು ಎಂದು ಯೋಚಿಸಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ನಾವು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಹಿಂದಿನ ಉತ್ತಮ ಕಾರ್ಯಕ್ರಮಗಳ ಪುನಶ್ಚೇತನಕ್ಕೆ ಒತ್ತು ಕೊಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಶ್ರೀ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಸೆಪ್ಟೆಂಬರ್ 26 ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2:30 ಗಂಟೆಯವರೆಗೆ ನಡೆಸಲಾಗುವುದು. ಈ ಕಾರ್ಯಕ್ರಮವನ್ನು ಜಿಲ್ಲೆಯ ಜನಪ್ರತಿನಿಧಿಗಳಿಂದ ಉದ್ಘಾಟನೆಗೊಳಿಸಿದ ನಂತರ ಆಕಾಂಕ್ಷಿಗಳನ್ನು ಉದ್ದೇಶಿಸಿ 7 IAS, 2 IPS, 2 IRS ಹಾಗೂ 5 KS ಅಧಿಕಾರಿಗಳು ಮಾತನಾಡಲಿದ್ದಾರೆ. ಈ ಅವಕಾಶವನ್ನು ಜಿಲ್ಲೆಯ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಮಾಧ್ಯಮಗಳ ಮೂಲಕ ಜಿಲ್ಲೆಯ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿದರು. ಅಂದು ಜಿಲ್ಲಾ ರಂಗಮಂದಿರದಲ್ಲಿ 300 ಆಸನಗಳನ್ನು ಮಾತ್ರ ಇರುವುದರಿಂದ ಆಕಾಂಕ್ಷಿಗಳು ವೆಬ್ಸೈಟ್ ಲಿಂಕನ್ನು ಬಳಸುವ ಮೂಲಕ ನೋಂದಣಿ ಮಾಡಬಹುದು. 300ಕ್ಕಿಂತ ಹೆಚ್ಚಿನ ಆಕಾಂಕ್ಷಿಗಳು ನೋಂದಣಿ ಮಾಡಿದಲ್ಲಿ ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಲಿಂಕ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲಿಂಕ್ ಮುಖಾಂತರ ವೀಕ್ಷಿಸಬಹುದು. ಆಕಾಂಕ್ಷಿತ ವಿದ್ಯಾರ್ಥಿಗಳು ರಂಗಮಂದಿರದಲ್ಲಿ ಅಂದು ಬೆಳಗ್ಗೆ 9:00 to 9:15 ಆಗಮಿಸಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಆಸನದಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ DL ನಾಗೇಶ್, ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಹಾಜರಿದ್ದರು. ವರದಿ ಇ7 ನ್ಯೂಸ್ ಬೀದರ್. ಮಕ್ಕಳಿಗೆ ಅಲ್ಲಿ ಕೂಡಿಸಲಿಕ್ಕೆ ಅವಕಾಶ ಮಾಡಿದ್ದೀವಿ. ಹಾಗಾಗಿ ಈ ಯಾರಿಗೆ ಇದನ್ನು ಕೊಡುವುದು ಎನ್ನುವುದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಭಾಳಷ್ಟು ಆಕಾಂಕ್ಷಿಗಳು ಬರ್ತಾರೆ. ಸೊ ಕೆಲವರಿಗಷ್ಟೇ ಅವಕಾಶ, ಕೆಲವರಿಗೆ ಅವಕಾಶ ಇಲ್ಲದೆ ಹೋದರೆ ಅವರು ಬೇಜಾರಾಗ್ತಾರೆ ಅಂಥೇಳಿ ಆನ್ಲೈನನ್ನು, ಈಗ ಕೋವಿಡ್ ಬಂದ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಟೆಕ್ನಾಲಜಿಯನ್ನು ನಾವು ಬಳಕೆ ಮಾಡೋದು ಹೆಚ್ಚಾಗಿದೆ. ಸೊ ಯೂಟ್ಯೂಬ್ ಲೈವ್ ಮತ್ತು ಫೇಸ್ಬುಕ್ ಲೈವ್ ಮೂಲಕ ಯಾರು ಮಕ್ಕಳಾಗಿದ್ದರು ಎಲ್ಲಿದ್ರೂ ಕೂಡ ಇಂಟರ್ನೆಟ್ ಸೇವೆಯನ್ನು ಮೂಲಕ ಅವರು ಪಡೆಯಲಿಕ್ಕೆ ಅವಕಾಶ ವ್ಯವಸ್ಥೆ ಮಾಡಿದ್ದೀವಿ. ನೇರಲ್ಲೇ ಇಲ್ಲಿ ರಂಗಮಂದಿರದಲ್ಲಿ ವೀಕ್ಷಿಸಲಿಕ್ಕೆ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ 300 ಮಕ್ಕಳಿಗೆ ಮಾತ್ರ ಅವಕಾಶ ಮಾಡಿದ್ದೀವಿ. ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಗೂಗಲ್ ಡಾಕ್ಯುಮೆಂಟ್ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ನಲ್ಲಿ ಒಂದು ಲಿಂಕ್ ಶೇರ್ ಮಾಡಿದ್ದೀವಿ. ಗೂಗಲ್ ಡಾಕ್ಸ್ನಲ್ಲಿ ಹೆಸರು, ಫೋನ್ ನಂಬರು, ಇಮೇಲ್ ಐ ಡಿ, ಡೇಟ್ ಆಫ್ ಬರ್ತ್ ಇದನ್ನು ಹಾಕಿ ಎಂಟರ್ ಕೊಟ್ಟರೆ ಸಾಕು, ನಿಮಗೆ ರಿಪ್ಲೈ ಮೂಲಕ ಒಂದು ಇಮೇಲ್ ಬರ್ತದೆ. ಅದರಲ್ಲಿ ಎಷ್ಟನೇ ಸೀಟ್ ನಂಬರು ಎನ್ನುವುದು ನಿಮ್ಮ ಹೆಸರು ಹಾಕಿ, ಯುವರ್ ರಿಸರ್ವೇಷನ್ ಈಸ್ ಅಕ್ಸೆಪ್ಟೆಡ್, ಯುವರ್ ಸೀಟ್ ನಂಬರ್ ಈಸ್ No. 1, ಯುವರ್ ಸೀಟ್ ನಂಬರ್ ಈಸ್ 32 ಅಂತ ಬಂದುಬಿಡ್ತದೆ. ಅದನ್ನು ಅವರು ಬಂದಾಗ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕಂತ ಹೇಳಿದ್ದೀವಿ. ಅದನ್ನು ಅವರು ತೋರಿಸಿದಾಗ ನಾವು ಎಂಟ್ರಿ ಕೊಡ್ತೀವಿ. ಸೊ ಬಂದು ಈಗ 9 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಸ್ವಲ್ಪ ಬೇಗ ಪ್ರಾರಂಭ ಮಾಡುವುದೇ ಉತ್ತಮ. ಮಧ್ಯಾಹ್ನ ಮೇಲೆ ಊಟದ ಸಮಸ್ಯೆ ಇರ್ತದೆ, ಊಟ ಮಾಡಿ ಮತ್ತೆ ಎಲ್ಲರನ್ನ ಮತ್ತೆ ಮರಳಿ ಕೂಡಿಸುವುದೆಲ್ಲ ಕಷ್ಟ ಸಾಧ್ಯ. ಆಮೇಲೆ ಮಕ್ಕಳದು ಒಂದು ಅಟೆನ್ಷನ್ ಸ್ಪ್ಯಾನ್ ಇರುವುದು ಬಹಳ ಕಡಿಮೆ ಇರ್ತದೆ, ಸಾಕಷ್ಟು ಸಮಯ ಅವರನ್ನು ಕೂಡಿಸ್ಲಿಕ್ಕೆ ಆಗುವುದಿಲ್ಲ. ಸೊ ಹಂಗಾಗಿ 9 to 9:15 ಒಳಗೆ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಹಾಸಿಗೆಗಳಲ್ಲಿ ಅವರು ಕುಳಿತುಕೋಬೇಕು ಅನ್ನುವ ಒಂದು ನಿರ್ದೇಶನವನ್ನು ಅದರಲ್ಲೇ ಮೆನ್ಷನ್ ಮಾಡಿರ್ತೀವಿ. ಸಿವಿಲ್ ಸರ್ವಿಸಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ RB.GV.KG2L NU ಅಂತ ಇದೆ.
ಇದನ್ನು ವೆಬ್ಸೈಟ್ನಲ್ಲೂ ಹಾಕಿಟ್ಟಿರ್ತೀನಿ, ಡಿ ಸಿ ಕಚೇರಿ ವೆಬ್ಸೈಟು, ಮತ್ತು ತಾವು ಕೂಡ ಇದನ್ನು ಪ್ರಚಾರ ಮಾಡಿಸಿದ್ದಲ್ಲಿ ಈ ಲಿಂಕ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೋಬಹುದು. ಆಮೇಲೆ ವೀಕ್ಷಿಸಲಿಕ್ಕೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ದು ಲಿಂಕೂ ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇದರಲ್ಲಿ ತಾವು ಹೇಳಿದಂಗೆ ಯಾರು ಬೇಕಾದರೂ ಮುಕ್ತವಾಗಿ ಇದನ್ನು ಒಂದು ಸ್ಕ್ರೀನ್ ಮಾಡಿಸಿ ಅಲ್ಲಿ ಒಂದು 10 ಮಂದಿ ಮಕ್ಕಳು ಸೇರಿಸ್ಕೊಂಡು ಅವರಿಗೆ ಇದನ್ನು ತೋರಿಸಲಿಕ್ಕೆ ಅವಕಾಶ ಕಲ್ಪಿಸಿದರೆ ಭಾಳ ಸಂತೋಷ. ಏನು ಡೈಲಿ ಪ್ರೆಸ್ ನೋಟ್ ಬಿದ್ದೇವ್ರ ಕೇಸಸ್ ಬುಕ್ ಅವರ ಆಕ್ಷನ್ ಚಲ್ ರ ಅಭಿ ತೊ ಅಭಿ ಅಭಿ ಸ್ಟ್ರೆಂಥನ್ ಬಿ ಕಿಯಾ ಹೈ ತೊ ಲಾಸ್ಟ್ ಜೈಸೆ ದೇಶ ಮೇ ಪೂರಾ ದೇಶ ಮೇ ಡ್ರಗ್ ಕೆ ಖಿಲಾಫ್ ಏಕ್ ಯೇ ಚಲ್ ರ ಹೈ ತೊ ಐಸೆ ಬೀದರ್ ಮೇ ಭಿ ಚಲ್ ರ ಹೈ ಡೈಲಿ ಕೇಸಸ್ ಬುಕ್ ಹೋ ರಾ ಹೈ ಜೈಸೆ ಕೇಸಸ್ ಬುಕ್ ಹೋ ರಾ ಹೈ ತೊ ಹಮ್ ಇನ್ಫಾರ್ಮೇಶನ್ ಭಿ ಶೇರ್ ಕರ್ ರಹಾ ಪೂರೇ ಕಬ್ ಸೇ ಕಬ್ ಸೇ ಪಂದ್ರಹ ಬೀಸ್ ದಿನ ಸೇ 8 ಕೇಸ್ ಹುವಾ ನೀ ಅರೆಸ್ಟ್ ತೊ ಹುವಾ ಹೈ ವಹಾಂ ಪೆ ಲೋಕಲ್ ಅಫೆಂಡರ್ಸ್ ಕೋ ಅರೆಸ್ಟ್ ಕಿಯಾ ಹೈ ಆಂಧ್ರ ವಾಲಾ ಅಭಿ ತಕ್ ಕೋಯಿ ಅರೆಸ್ಟ್ ನಹೀ ಹುವಾ ಲಾಸ್ಟ್ 15